the reason for you to come today, being 150 years of Mahatma Gandhi? ಒಂದು 150 ವರ್ಷ ಒಂದೇ ಸಲ ಬರುವುದು, ವರ್ಷ ವರ್ಷ 150 ಬರುವಲ್ಲ. ಅದರಿಂದಾಗಿ ಒಂದು 1.5 ಸೆಂಚುರಿ ಮಾರ್ಕ್ ಇಸ್ ಮಾರ್ಕ್ ಟುಡೇ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ನಮಗೆ ಒಬ್ಬರೇ ರಾಷ್ಟ್ರಮಟ್ಟದಲ್ಲಿ ಒಬ್ಬರೇ ತಂದೆ. ಫಾದರ್ ಆಫ್ ದಿ ನೇಷನ್ ಇಸ್ ಓನ್ಲಿ ಮಹಾತ್ಮ ಗಾಂಧಿ. ದೇರ್ ಇಸ್ ನೋ ಸೆಕೆಂಡ್ ಫಾದರ್. ದೇರ್ ಕಾ ಟ್ರಂಪ್ ಈಸ್ ನಾಟ್ ಎ ವೈಸ್ ಮ್ಯಾನ್. He is not a honest man. He is a crooked man. So what he said, then India should agree that he had said that India and Pakistan are wanting me to do mediate. But that has been denied. So how can he is nominating? I mean, it's an internal matter. Nam deshadalli namge father of the nation yaru anta nam deshadavaru tirmana maduvantadu. Aa murkanalla. ಆ ಮೂರ್ಖನು ಹೇಳಿದ್ದನ್ನು ನಂಬುವವರು ನಾವು ಆಗಬಾರ್ದು, ನಾವು ಮೂರ್ಖರಾಗ್ತೇವೆ. ಸೊ ಅದರಿಂದಾಗಿ ನಮ್ಮ ವಿರೋಧ, ನಾನು ವೈಯಕ್ತಿಕವಾಗಿ ಹೇಳುವುದಾದರೆ ಅದಕ್ಕೆ ನಾನು ವಿರೋಧ ನನ್ನ ಅಭಿಪ್ರಾಯವನ್ನು ಸೂಚಿಸಬೇಕಂತ ಹೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ಸರ್, ಯು ಆರ್ ಸ್ಪಿಯರೇಟಿಂಗ್ ದಿಸ್ ಥಿಂಗ್, ಸೊ ಯು ಸ್ಟೇಟ್ ಅಬೌಟ್ ಬಾಂಬ್ ಲಿಂಚಿಂಗ್, NRC, ಕಾಶ್ಮೀರ್. ಸೊ ವಾಟ್ ಈಸ್ ಯೋರ್ ಟೇಕ್ ಆನ್ ದಿಸ್? ಸಿ, ದೇರ್ ಹ್ಯಾಸ್ ಬಿನ್ ಕಂಟಿನ್ಯೂಸ್ lynchings in this country, especially last 6 years. The government has not taken proper actions. They should stop by taking very strict action, especially when it involves Dalits and minorities. It is the duty of every ruling party and leader, especially Prime Minister, to put an end to this kind of lynchings. So what are your programs available to do for the strike? Yes, actually we are planning to unite all people, all organizations who are all with us, especially all the progressive organizations including communist parties. So we will plan massive action later on in this 150th year of Gandhiji. We will launch a series of actions. Aap ek tanzeem se wabasta rakhte hain aur ye rakhte hain, to aapka aane ka kya maqsad hai? Aaj 150th पैदाइशी दिन है महात्मा गांधी जी की. इस मौके पर हम सब बहुत सारे संगठन यहाँ पे एक हुए थे जुट होकर, और मॉब लिंचिंग और कश्मीर के ख़िलाफ़ जो है आवाज़ उठाए हम. कश्मीर में जो है पिछले 40 दिन से जो इंसानियत की मर्डर ऑफ वुमेन बोलते हैं ना, ऐसा हो रहा है, और अनडिक्लेयर इमरजेंसी लगाई गई है कश्मीर के अंदर, ಉಸ್ಕೆ ಖಿಲಾಫ್ ಜೊ ಹೈ ಹಮ್ ಸಬ್ ಮಿಲ್ಕರ್ ಎಹ್ತಜಾಜ್ ಕರ್ ರಹೆ ಹೈ. ಪ್ರಪಂಚದಲ್ಲಿರೋ ಮನುಷ್ಯರೆಲ್ಲನೂ ಒಂದೇ ಆಗಬೇಕು, ಮತ್ತು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು ಯಾವುದೇ ಕಾರಣಕ್ಕೂ. ದೇರ್ ಶುಡ್ ಬಿ ಎ ಫ್ರೀಡಮ್ ಟು ಆಲ್ ದ ಪೀಪಲ್. ಮತ್ತು ಜಸ್ಟ್ ಬಿಕಾಸ್ ಆಫ್ ಎ ಮಿಸ್ಟಿಕ್ ಡೆಲ್ಯೂಷನ್ ಶುಡ್ ನಾಟ್ ಕಂಟ್ರೋಲ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್. ಈ ಕನ್ಸರ್ವೇಟಿವ್ ಐಡಿಯಾಸು ನಮ್ಮ ಬಿಲೀಫ್ಸಿಂದ ಅದು ಒಬ್ಬರನ್ನೊಬ್ಬರು ಪ್ರೀತಿಸೋ ಹಂಗಾಗಬೇಕೇ ಹೊರತು ಒಬ್ಬರೊಬ್ಬನ ದ್ವೇಷದಿಂದ ನೋಡೋ ಹಂಗೆ ಆಗಬಾರ್ದು ಯಾವುದೇ ಕಾರಣಕ್ಕೂ. ಧರ್ಮಗಳು ಅವ್ರಿಗೆ ಬೇಕಾಗಿದ್ದೆ ಪ್ರಾಕ್ಟೀಸ್. ಧರ್ಮ ನಮಗೇನು ಮಾಡಬೇಕಂದ್ರೆ ಇನ್ನೊಬ್ಬರು ಪ್ರೀತಿಯಿಂದ ನೋಡೋದು ಕಲಿಸ್ಬೇಕೆ ಹೊರತು ನಮ್ಮನ್ನು ನಾವೇ ದ್ವೇಷಿಸಿ ಮನುಷ್ಯರಿಗೆ ಎಲ್ಲೇ ಇಲ್ಲಿ ಪ್ರಪಂಚದ ಯಾವ ಮಲೆ ಎಲ್ಲಾದರೂ ಮನುಷ್ಯನಿಗೆ ತೊಂದರೆ ಆಗ್ತಾಯಿದ್ರೆ ನಾವು ಅದಕ್ಕೆ ಪ್ರತಿಬಿಂಬಿಸೋ ಹಂಗಿರಬೇಕು. ದಟ್ ಈಸ್ ದಿ ರಿಯಲ್ ಇದು ಗಾಡ್ ಅನ್ನೋದಾದರೆ. ಇವಾಗ ಗಾಡ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಗಾಡ್ಗಳು ನಿಮ್ಮನ್ನು ಬೇರೆ ಬೇರೆ ಬೇರ್ಪಡಿಸ್ತಾ ಇದೆ. ದ ರಿಯಲ್ ಗಾಡ್ ಹೂ ಗಿವ್ಸ್ ದ ಈ ಗಾಳಿ ಆಗಲಿ ಬಿಸಿಲಾಗಲಿ ಮಳೆ ಆಗಲಿ ನೀರಾಗಲಿ ಅದು ಎಲ್ರಿಗೂ ಒಂದೇ ಥರ ಇರುತ್ತೆ. ಇವಾಗ ಒಬ್ಬ ಜಸ್ಟ್ ಯು ಟೇಕ್ ಫಾರ್ ಎಕ್ಸಾಂಪಲ್, ಒಬ್ರು ಯಾರಾದರೂ ಬಾಯಾರಿಕೆ ಆದರೆ ಅಮೇರಿಕಾದವನು ಏನು ಮಾಡ್ತಾನೆ, ಇಂಡಿಯಾದವನು ಏನು ಮಾಡ್ತಾನೆ, ಕ್ರಿಶ್ಚಿಯನ್ ಏನು ಮಾಡ್ತಾನೆ, ಮುಸ್ಲಿಂ ಎಲ್ಲರೂ ನೀರು ಕುಡಿಬೇಕಾಗಿರುತ್ತೆ. ದಿಸ್ ಈಸ್ ದಿ ಇದೇ ದೇವ್ರು ಅನ್ನೋದು ಇದನ್ನೇ. ದೇವ್ರು ಅನ್ನೋದು ಪ್ರತಿಯೊಬ್ಬರಲ್ಲಿ ಇರ್ತಾನೆ. ಮನುಷ್ಯ ಅವನು ದೇವರು ಆಗ್ಬೋದು ದೆವ್ವನೂ ಆಗ್ಬೋದು. ನೀನು ಇನ್ನೊಬ್ಬರು ಪ್ರೀತಿಸಿದ್ರೆ ದೇವ್ರು ಆಗ್ತೀಯ, ಇನ್ನೊಬ್ಬರು ದ್ವೇಷಿಸಿ ಹಿಂಸೆ ಕೊಟ್ಟರೆ ದೆವ್ವ ಆಗ್ತೀಯ. ದೇ ನೋ ಗಾಡ್ ವಿಲ್ ಕಮ್ ಅಂಡ್ ಟೇಕ್ ಅಪಿಯರ್ ಬಿಫೋರ್ ಯು ಟು ಟೆಲ್ ಆಲ್ ದ ಥಿಂಗ್ಸ್. ಗಾಡ್ ಈಸ್ ದೇರ್ ಡಿವೈನ್ ಕ್ವಾಲಿಟೀಸ್ ಅಂಡ್ ಡೆವಿಲ್ ಕ್ವಾಲಿಟೀಸ್ ಆರ್ ವಿತ್ ಇನ್ ಯು. ವೆನ್ ಯು ಮೇಕ್ ಯೂಸ್ ಆಫ್ ದೋಸ್ ಕ್ವಾಲಿಟೀಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಪೀಪಲ್, ವೆನ್ ಯು ಶೋ ಕನ್ಸರ್ನ್ ಟುವರ್ಡ್ ದಿ ಪೀಪಲ್ ಹು ಆರ್ ಸಫರಿಂಗ್, ದೆನ್ ಯು ವಿಲ್ ಬಿ ಕಾಲ್ಡ್ ಆಸ್ ಎ ಡಿವೈನ್. ಇದಂತ ಹೇಳ್ತಾರೆ ಅಷ್ಟೇ ಹೊರತು ಮನುಷ್ಯರು ಎಲ್ಲರೂ ಪ್ರಪಂಚದಲ್ಲಿ ಇರತಕ್ಕಂಥ ಮನುಷ್ಯರೆಲ್ಲ ಒಂದಾಗಿ ಬಾಳೋದನ್ನು ಕಲಿಬೇಕು. ಅದನ್ನು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ದ್ವೇಷ ಇರಬಾರ್ದು ಅಂತ. ಆ ಕಾರಣದಿಂದನೇ ಇವತ್ತು ನಾವು ಭಾಳ ಜನ, ಈವನ್ ಬಿಫೋರ್ ಮಹಾತ್ಮ ಗಾಂಧಿ ಆಲ್ಸೋ ದೇರ್ ಆರ್ ಸೋ ಮೆನಿ ಪರ್ಸನಾಲಿಟೀಸ್ ಹೂ ಹ್ಯಾವ್ ಗೈಡೆಡ್ ದಿಸ್ ವರ್ಲ್ಡ್ ಟು ಗೋ ಟುಗೆದರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ನಾವು ವಿ ಹ್ಯಾವ್ ಲರ್ನ್ ಟು ಫ್ಲೈ ದ ಇನ್ ದ ಏರ್, ವಿ ಹ್ಯಾವ್ ಲರ್ನ್ ಟು ಡೈವ್ ಇನ್ ದ ವಾಟರ್.
But one thing is reminds that we have to learn to behave like a human being. ಇದು ಬಹಳ ಮುಖ್ಯವಾಗಿ ಬೇಕಾಗಿದೆ. ಇವತ್ತಿನ ದಿವಸ ನಾವು ಮನುಷ್ಯರಾಗಿ ಎಲ್ಲರನ್ನೂ ಪ್ರೀತಿಸೋದು ಕಲ್ತ್ಕೋಬೇಕು ಅಂತ ಹೇಳಿಬಿಟ್ಟು ಆ ಒಂದು ಸಾಂಕೇತಿಕವಾಗಿ ನಾವು ಈ ಒಂದು ಧರಣಿ ಇದು ಮಾಡ್ತಾ ಇದ್ದೇವೆ. ಮತ್ತು ದೇರ್ ಆರ್ ಸೋ ಮೆನಿ ಪೀಪಲ್ ಈ ಕನ್ಸರ್ವೇಟಿವ್ ಐಡಿಯಾಸ್ ಈಸ್ ಮೇಕಿಂಗ್ ಕ್ರೂಯಲ್ ಮೈಂಡ್ಸ್. ಯಾಕೆಂದ್ರೆ ನಂದೇ ಇದು ಅಂತ, ಯಾಕಂದ್ರೆ ವೆನ್ ವಿ ಪೊಸೆಸ್ ಸರ್ಟನ್ ನಮ್ಮ ಐಡಿಯಾಸ್ಗಳನ್ನ ಕನ್ಸರ್ವೇಟಿವ್ಸ್ನ ಇದು ನನ್ನ ಆಸ್ತಿ ನನ್ನದು ಅಂತ ಓನರ್ಶಿಪ್ ಬಂದಾಗ ಯು ವಿಲ್ ಡೂ ಆಲ್ ಸಾರ್ಟ್ಸ್ ಆಫ್ ಅನ್ವಾಂಟೆಡ್ ಥಿಂಗ್ಸ್. ನೋಡಿ, ಸರ್ಕಾರ ಬಾಂಬ್ ಲಿಂಚಿಂಗು ನಿಲ್ಲಿಸೋದಿಲ್ಲ, ಆಮೇಲೆ ಜನರನ್ನ ಹೊಡೆದಾಡ್ಸೋದಕ್ಕೆ ಕಮ್ಯುನಿಸಂ ಮಾಡೋದಕ್ಕೂ ನಿಲ್ಲಿಸೋದಿಲ್ಲ. ಯಾಕೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ದೇರ್ ಇಂಟ್ರೆಸ್ಟ್. ದೇ ವಾಂಟ್ ಟು ಕ್ರಿಯೇಟ್ ಫಿಯರ್ ಇನ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ದಲಿತರನ್ನ ಈ ಮುಸಲ್ಮಾನರ ಅವ್ರು ಲಿಂಚ್ ಮಾಡಿ ಬೇರೆ ಜನರಿಗೂ ನಿಮ್ಮದೇ ಅಧಿಗತಿ ಆಗ್ತದೆ, ನೀವು ಎಚ್ಚರವಾಗಿ ನೀವೇನು ಗೌರ್ಮೆಂಟ್ ವಿರುದ್ಧವಾಗಿ ನೀವೇನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫಿಯರ್ ಕಾಂಪ್ಲೆಕ್ಸ್ನ ಡೆವಲಪ್ ಮಾಡೋದಕ್ಕೆ ಇದೆಲ್ಲ ಅವರು ಮಾಡ್ತಾ ಇರುವಾಗ ಅವರು ಇದನ್ನು ನಿಲ್ಲಿಸ್ತಾರೆ, ಪ್ರೈಮ್ ಮಿನಿಸ್ಟರ್ ನಿಲ್ಲಿಸ್ತಾನೆ ಅವ್ನು ನಿಲ್ಲಿಸ ಅಂತ ಹೇಳ್ಬಿಟ್ಟು ಊಹಿಸ್ಕೊಂಡಿದ್ರೆ ನಾವು ವಿ ಆರ್ ಲಿವಿಂಗ್ ಇನ್ ಫೂಲ್ಸ್ ಪ್ಯಾರಡೈಸ್. ಲೆಟ್ ಅಸ್ ನಾಟ್ ಹೋಪ್ ದಟ್ ದಿಸ್ ಗೌರ್ಮೆಂಟ್ ವಿಲ್ ಡೂ ಎನಿಥಿಂಗ್ ಗುಡ್ ಫಾರ್ ದಿಸ್ ಕಂಟ್ರಿ. ದೇ ಆರ್ ಹಿಯರ್ ಟು ಡಿಸ್ಟ್ರಾಯ್ ದಿಸ್ ಕಂಟ್ರಿ ಆ್ಯಂಡ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಯುನೈಟ್ ಆ್ಯಂಡ್ ವಿ ಹ್ಯಾವ್ ಟು ಫೈಟ್ ಟುಗೆದರ್. ಓಕೆ.